ಪ್ರಾಕೃತಿಕ ವಿಕೋಪದ ಸಂದರ್ಭದಲ್ಲಿ ಸಂತ್ರಸ್ತರ ರಕ್ಷಣೆ, ಬೆಂಕಿ ಅವಘಡದಂತಹ ಸಂದರ್ಭದಲ್ಲಿ ಜನರ ಪ್ರಾಣ ಆಸ್ತಿಪಾಸ್ತಿ ರಕ್ಷಣೆಗಾಗಿ ಕಾರ್ಯನಿರ್ವಹಿಸಲಿರುವ ಪೌರ ರಕ್ಷಣಾ ಪಡೆಯು ಅಸ್ತಿತ್ವಕ್ಕೆ ಬಂದಿದ್ದು, ಇದರ ಉದ್ಘಾಟನೆಯು ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ನಡೆದಿದೆ ಅಂತ ಡಾಕ್ಟರ್ ಮುರಳಿಕೃಷ್ಣ ಚೂಂತಾರು ಹೇಳಿದ್ದಾರೆ. ಪುತ್ತೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪೌರ ರಕ್ಷಣಾ ತಂಡವನ್ನು ನಿಯೋಜಿಸಿ ಅವರಿಗೆ ಸೂಕ್ತ ತರಬೇತಿಯನ್ನು ನೀಡಲಾಗುತ್ತೆ. ಜಿಲ್ಲೆಯಲ್ಲಿ ಅವಘಡಗಳು ಸಂಭವಿಸಿದಾಗ ಜನರ ಆಸ್ತಿಪಾಸ್ತಿ ರಕ್ಷಣೆಗಾಗಿ ತಂಡವನ್ನು ರಚಿಸಿ ಕಾರ್ಯಾಚರಣೆ ಮಾಡಲಾಗುತ್ತೆ. ಪೌರ ರಕ್ಷಣಾ ಪಡೆಯು ಗೃಹ ರಕ್ಷಕ, ಪೌರ ರಕ್ಷಣೆ ಹಾಗೂ ಅಗ್ನಿಶಾಮಕ ದಳ ಮತ್ತು ತುರ್ತು ಸೇವೆಗಳ ಇಲಾಖೆಯಡಿಯಲ್ಲಿ ಪೌರ ರಕ್ಷಣಾ ಪಡೆಯು ಕಾರ್ಯನಿರ್ವಹಣೆ ಮಾಡಲಿದೆ. ತಾಲೂಕು ಕೇಂದ್ರ ಹಾಗೂ ಜನಸಂಖ್ಯೆ ಅಧಿಕ ಇರುವ ಪ್ರದೇಶಗಳಲ್ಲಿ ಪೌರ ರಕ್ಷಣಾ ಪಡೆಯನ್ನು ರಚಿಸಿಕೊಳ್ಳಲಾಗುವುದು. ಇದನ್ನು ಮುಂದೆ ಬೆಂಕಿ ಅವಘಡ ಹಾಗೂ ಪ್ರಾಕೃತಿಕ ವಿಕೋಪದ ಸಂದರ್ಭದಲ್ಲಿ ಜನರ ಪ್ರಾಣ ಹಾಗೂ ಆಸ್ತಿಪಾಸ್ತಿ ರಕ್ಷಣೆಗಾಗಿ ದೂರದ ಮಂಗಳೂರಿನಿಂದ ರಕ್ಷಣಾ ತಂಡವನ್ನು ಕರೆಸಿಕೊಳ್ಳುವಂತಹ ಬದಲು ಸ್ಥಳೀಯವಾಗಿ ಇದನ್ನು ಬಳಸಿಕೊಳ್ಳಲಾಗುತ್ತೆ. ಪುತ್ತೂರಿನಲ್ಲಿ 100 ಮಂದಿಯ ರಕ್ಷಣಾ ಪಡೆಯನ್ನು ರಚನೆ ಮಾಡಲಾಗುತ್ತೆ. ಜಿಲ್ಲೆಯಲ್ಲಿ 1000 ಮಂದಿಯ ಪೌರ ರಕ್ಷಣಾ ತಂಡವನ್ನು ರಚಿಸಿಕೊಳ್ಳಲಾಗುವುದು. ಪುತ್ತೂರಿನಲ್ಲಿ ಈಗಾಗಲೇ 40 ಮಂದಿ ನೋಂದಣಿ ಮಾಡಿಕೊಂಡಿದ್ದಾರೆ. ಆಯ್ಕೆಯಾದವರಿಗೆ ಬೆಂಕಿ ಅವಘಡ ಹಾಗೂ ಪ್ರಾಕೃತಿಕ ವಿಕೋಪದ ಸಂದರ್ಭದಲ್ಲಿ ಕಾರ್ಯಾಚರಿಸುವ ಕುರಿತು ಸೂಕ್ತ ತರಬೇತಿಯನ್ನು ನೀಡಲಾಗುತ್ತೆ ಅಂತ ಹೇಳಿದರು. ಕಳೆದ 15 ದಿನಗಳ ಹಿಂದೆ ಮಂಗಳೂರಿನಲ್ಲಿ ಪೌರ ರಕ್ಷಣಾ ತಂಡವನ್ನು ನಾವು ರಚಿಸಿದ್ದೇವೆ. 40 ಜನ ಕಾರ್ಯಕರ್ತರು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿದ್ದಾರೆ. ಪೌರ ರಕ್ಷಣಾ ಕಾರ್ಯಕರ್ತರಾಗಿ ಅವರಿಗೆ ತರಬೇತಿ ನೀಡಿ ಪ್ರಥಮ ಚಿಕಿತ್ಸೆ ಇರ್ಬೋದು, ಬೆಂಕಿ ಅವಘಡಗಳ ಸಂದರ್ಭದಲ್ಲಿ ಯಾವ ರೀತಿ ಪ್ರಥಮ ಚಿಕಿತ್ಸೆ ನೀಡಬೇಕು, ಅಥವಾ ಯಾವುದೇ ರೀತಿಯ ಅಪಘಾತಗಳು ನಡೆದಾಗ, ಅಥವಾ ಯಾವುದೇ ರೀತಿಯ ಕಟ್ಟಡ ದುರಂತಗಳಿರ್ಬೋದು, ಆಕ್ಸಿಡೆಂಟ್ಗಳಿರ್ಬೋದು, ಆ ಸಂದರ್ಭಗಳಲ್ಲಿ ಹೇಗೆ ಒಬ್ಬ ಸಾಮಾನ್ಯ ಪ್ರಜೆ ಸಮಾಜದ ಆಸ್ತಿಪಾಸ್ತಿಯನ್ನು ರಕ್ಷಿಸಬೇಕು, ತನ್ನನ್ನು ರಕ್ಷಿಸಿಕೊಳ್ಬೇಕು, ಇತರರನ್ನು ರಕ್ಷಿಸಬೇಕು, ಈ ನಿಟ್ಟಿನಲ್ಲಿ ಅವರಿಗೆ ಸೂಕ್ತವಾದ ತರಬೇತಿಯನ್ನು ನೀಡಿ ಮಾಡುವಂಥ ಒಂದು ವ್ಯವಸ್ಥೆ ಮಂಗಳೂರಿನಲ್ಲಿ ನೋಂದಾಯಿತ ಪೌರ ರಕ್ಷಣಾ ಕಾರ್ಯಕರ್ತರಿಗೆ ಪ್ರಥಮ ಚಿಕಿತ್ಸೆಯ ತರಬೇತಿಯನ್ನು ನೀಡಲಾಗಿದೆ. ಆ ಬಳಿಕ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ವಿಪತ್ತು ನಿರ್ವಹಣಾ ತರಬೇತಿಯನ್ನು ಸಹ 1 ದಿನಗಳ ತರಬೇತಿಯನ್ನು ನೀಡಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಪಾಲಿಟೆಕ್ನಿಕ್ ಕಾಲೇಜಿನ ಸಂಚಾಲಕ ಮಹಾದೇವ ಶಾಸ್ತ್ರಿ ಮಣಿಲಾ, ರೆಡ್ ಕ್ರಾಸ್ ಪುತ್ತೂರು ಘಟಕದ ಅಧ್ಯಕ್ಷ ಆಸ್ಕರ್ ಆನಂದ್ ಉಪಸ್ಥಿತರಿದ್ದರು.